ಎಫ್ಐಆರ್ ದಾಖಲಾಗಿ 5 ದಿನವಾದರೂ ಕೂಡ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ಸುಳಿವಿಲ್ಲ. ಇವತ್ತು ಲೋಕಾಯುಕ್ತ ಪೊಲೀಸರ ಮುಂದೆ ಶರಣಾಗತಕ್ಕಂತ ಸಾಧ್ಯತೆ ಇದೆ. ಈಗಾಗಲೇ 2 ಬಾರಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪಗೆ ನೋಟಿಸ್ ಅನ್ನು ಲೋಕಾಯುಕ್ತ ಪೊಲೀಸರು ಜಾರಿ ಮಾಡಿದ್ರು. ಅತ್ತ ಬಾಡಿ ವಾರೆಂಟ್ ಮೂಲಕ ಪ್ರಶಾಂತ್ ಅನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಕೂಡ ಸಿದ್ಧತೆಗಳಾಗ್ತಾ ಇದೆ. 6.12 ಕೋಟಿ ಹಣದ ಬಗ್ಗೆ ಮಾಹಿತಿಯನ್ನು ಪ್ರಶಾಂತ್ ಮಾಡಾಳ್ ಇನ್ನೂ ಕೂಡ ಕೊಟ್ಟಿಲ್ಲ. ಅದರ ಬಗ್ಗೆ ಹಂಗೆ ನೋಡೋಕ್ಕೋದ್ರೆ 8 ಕೋಟಿ ಲೆಕ್ಕ ಕೊಡಬೇಕು. ಹೀಗಾಗಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ಆ ಭಾಗದಲ್ಲಿ ಶಾಸಕರ ವೇರೆಬೌಟ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇವತ್ತೇನಾದರೂ ಬೆಂಗಳೂರಿಗೆ ಬಂದು ಶರಣಾಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಅರವಿಂದ್, ಕಳೆದ 4 ದಿನ ಅಂದರೆ FIR ಆಗಿ 5 ದಿನ ಆಯಿತು. ಆದರೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪರು ಕೂಡ ನಾಪತ್ತೆ ಆಗಿರುವಂಥದ್ದು, ಕಸ್ಟಡಿ ಕೂಡ ಲೋಕಾಯುಕ್ತ ಅಧಿಕ ಪೊಲೀಸರು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ಒಬ್ಬ ಆರೋಪಿಯನ್ನು FIR ಆದ 24 ಗಂಟೆ ಒಳಗೆ ಒಂದು ಕಸ್ಟಡಿಗೆ ತೊಗೊತಾರೆ. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ಯಾವುದೇ ರೀತಿಯಂಥ ಕಸ್ಟಡಿಗೆ ತೊಗೊಂಡಿಲ್ಲ, ಮತ್ತು ಅವರು ನಾಪತ್ತೆ ಕೂಡ ಆಗಿರುವಂಥದ್ದು. ಈಗಾಗಲೇ 7 ತಂಡಗಳನ್ನು ರಚನೆ ಮಾಡಿ 7 ಜನ DSP ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರಿಗೆ ಒಂದು ಸರ್ಚ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೂಡ ಎಲ್ಲಿ ಕೂಡ ಪತ್ತೆ ಆಗ್ತಿಲ್ಲ. ಆದರೆ ವಕೀಲರು ಕೂಡ ಒಂದು ಜಾಮೀನಿಗೆ ಒಂದು ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಆದರೆ ಇವತ್ತು ಕೂಡ ಏನಾದರೂ ವಿಚಾರಣೆ ಇರ್ಬೋದು ಅನ್ನುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೂಡ ಯಾವುದೇ ರೀತಿಯಂಥ ಅವರ ಸುಳಿವು ಕೂಡ ಸಿಗ್ತಾ ಇಲ್ಲ. ಮತ್ತು ಕಳೆದ ಅಂದರೆ ಅವರ ಕುಟುಂಬ ಅಂದರೆ ಮಾಡಾಳಲ್ಲಿರುವಂತಹ ಅವರ ನಿವಾಸದ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ 11 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನು ಕೂಡ ನಡೆಸಿದರು. ಮತ್ತು CCTV DVR ಆಗಿರ್ಬೋದು, ಮತ್ತು ಅಪಾರ ಪ್ರಮಾಣದ ದಾಖಲೆಗಳಿಗೂ ಮತ್ತು ನಗದವನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಹೋಗಿದ್ದಾರೆ. ಆದರೆ ಯಾವುದೇ ರೀತಿಯಂತಹ ನೋಟಿಸನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರ ಕುಟುಂಬಸ್ಥರ ಆಪ್ತರು ಕೂಡ ಹೇಳ್ತಾ ಇರುವಂಥದ್ದು.